ಶ್ರೀ ಭಗವಾನರ ಇಂದಿನ ಬೋಧನೆ ಯಾವಾಗ ಇಂದ್ರಿಯಗಳ ಗ್ರಹಿಕೆಯ ಅನುಭವ ಮಾತ್ರ ಇರುತ್ತದೆ ಅಲ್ಲಿ ಆನಂದವಿರುತ್ತದೆ ನಾನು ಗೋಬಿಚೆಟ್ಟಿಪಾಳ್ಯದ ಮಾಲತಿ ನಟೇಶನ್ ಹದಿನಾರು ವರ್ಷಗಳ ನಮ್ಮ ವೈವಾಹಿಕ ಜೀವನದ ನಂತರ ನಮಗೆ ಮಗನನ್ನು ಕರುಣಿಸಿದ್ದಕ್ಕಾಗಿ ಶ್ರೀ ಕಲ್ಕಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದಕ್ಕಾಗಿ ಎರಡು ಸಾವಿರದ ಹತ್ತರ ನವರಾತ್ರಿ ಹೋಮದಲ್ಲಿ ಭಾಗವಹಿಸಿದ್ದೆವು ಎಲ್ಲ ಒಂಬತ್ತು ಹೋಮಗಳು ಮತ್ತು ನಂತರದ ದರ್ಶನದಲ್ಲಿ ನಮ್ಮ ಕುಟುಂಬದ ದೈವಿಕ ರಕ್ಷಣೆಗಾಗಿ ಹೃದಯಪೂರ್ವಕ ಪ್ರಾರ್ಥನೆಗಳೊಂದಿಗೆ ದೀಕ್ಷೆಯನ್ನು ತೆಗೆದುಕೊಂಡೆವು ಎರಡು ಸಾವಿರದ ಹನ್ನೊಂದರ ಒಂದು ಮುಂಜಾನೆ ನನ್ನ ಗಂಡನಿಗೆ ಮೆದುಳಿನ ಪಾರ್ಶ್ವವಾಯು ಉಂಟಾಯಿತು ಅವರ ದೇಹದ ಎಡಭಾಗವು ಪಾರ್ಶ್ವವಾಯುವಿಗೆ ಒಳಗಾಯಿತು ನಾವು ಅವರನ್ನು ತಂಜಾವೂರಿನ ಆಸ್ಪತ್ರೆಗೆ ಸೇರಿಸಿದೆವು ಸಿಟಿ ಸ್ಕ್ಯಾನ್ನ ವರದಿಯಿಂದ ಅವರ ಮೆದುಳಿನ ಬಲ ಮುಂಭಾಗದಲ್ಲಿ ರಕ್ತಸ್ರಾವವಿದೆ ಎಂದು ತಿಳಿದು ಬಂದಿತು ನರಶಸ್ತ್ರ ಚಿಕಿತ್ಸಕರು ನಮಗೆ ಕೊಟ್ಟ ಮುನ್ಸೂಚನೆಯ ಪ್ರಕಾರ ಅವರು ಮತ್ತೆ ನಡೆಯಲು ಸಾಧ್ಯವಿಲ್ಲವೆಂಬುದಾಗಿತ್ತು ನವರಾತ್ರಿ ಹೋಮದಲ್ಲಿ ನಾವು ಸ್ವೀಕರಿಸಿದ್ದ ಕಲ್ಕಿಯ ಅಪಾರವಾದ ಅನುಗ್ರಹ ಮತ್ತು ಆಶೀರ್ವಾದವೇ ನನ್ನ ಏಕೈಕ ಭರವಸೆಯಾಗಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ನಾವು ಅವರನ್ನು ಕೊಯಮತ್ತೂರಿಗೆ ವರ್ಗಾಯಿಸಿದೆವು ಅವರ ಆರೋಗ್ಯ ಸುಧಾರಿಸಲು ನಾವು ಸಾಮೂಹಿಕ ಪ್ರಾರ್ಥನೆಗಳನ್ನು ಮಾಡಿದೆವು ರಕ್ಷಣಾ ಕವಚದ ದೀಕ್ಷಾ ಸಮಯದಲ್ಲಿ ಸೀಕ್ರೆಟ್ ಚಾನ್ಸ್ನ ಮಂತ್ರಗಳನ್ನು ಕೇಳಿಸುತ್ತಾ ನಾವು ಸತ್ಯಲೋಕ ಹೋಮಸ್ಥಳವನ್ನು ಕಣ್ಣು ಮುಂದೆ ಕಲ್ಪಿಸಿಕೊಂಡೆವು ನಮ್ಮ ಸದಾ ಕರುಣಾಮಯಿಯಾದ ಕಲ್ಕಿಯ ಪರಮ ಕೃಪೆಯಿಂದ ನನ್ನ ಪತಿಯವರ ಆರೋಗ್ಯವು ಜಾದುವಿನ ರೀತಿ ಚೇತರಿಸಿತು ಅವರು ತಮ್ಮ ಆರೋಗ್ಯವನ್ನು ಸಂಪೂರ್ಣವಾಗಿ ಪಡೆದುಕೊಂಡರು ಪಾರ್ಶ್ವವಾಯುನ ಹೊರತಾಗಿಯೂ ಕೇವಲ ಹದಿನೆಂಟು ದಿನಗಳಲ್ಲಿ ನನ್ನ ಪತಿಯವರು ತಮ್ಮ ಕಚೇರಿಗೆ ಎಲ್ಲರಂತೆ ನಡೆದುಕೊಂಡು ಹೋಗುವುದನ್ನು ನಾನು ನೋಡುತ್ತಾ ಕಲ್ಕಿಯ ಪ್ರೀತಿ ಮತ್ತು ನಮ್ಮ ಕುಟುಂಬದ ಮೇಲಿನ ಕಾಳಜಿಯಿಂದ ನಾನು ವಿನಮ್ರಳಾಗಿದ್ದೆ ಪ್ರೀತಿಯ ಕಲ್ಕಿ ನನ್ನ ಜೀವನದಲ್ಲಿ ಎಂದಿಗೂ ಅಸಾಧ್ಯವಾಗಿದ್ದುದನ್ನು ಸಾಧ್ಯವಾಗಿಸಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಪ್ರೀತಿಯ ಕಲ್ಕಿಯ ದೈವಿಕ ಪಾದಕಮಲಗಳಲ್ಲಿ ನನ್ನ ವಿನಮ್ರ ಪ್ರಣಾಮಗಳು